ಒಂದು ತಿಂಗಳಿಂದ ರಾಮಾಯಣ ನಮ್ಮ ಕಾವೇರಿ ವಿಚಾರವಾಗಿ ನಮ್ಮಲ್ಲಿ ನಡೀತಾ ಇರುವಂತದ್ದು ಜಲಯುದ್ಧ ಅಂತಾರೆ. ಏನ್ ಹೇಳ್ತೀರಾ ಕಾವೇರಿ ವಿಚಾರವಾಗಿ ಇದು ಪರಿಹಾರ ಕಂಡುಕೊಳ್ಳುತ್ತೆ ಅಂತ ಅನ್ಸುತ್ತಾ ಅಥವಾ ಸುಪ್ರೀಂ ಕೋರ್ಟ್ ತಪ್ಪ ಅಥವಾ ಹಠ ಹಿಡಿದಿರೋದು ಯಾವುದು ಕರ್ನಾಟಕನ ತಮಿಳುನಾಡ ಏನ್ ಅನ್ಸುತ್ತೆ? ನಟ ನಿರ್ದೇಶಕ ನಿರ್ಮಾಪಕ ಪ್ರಕಾಶ್ ರೈ ಇದೊಳ್ಳೆ ರಾಮಾಯಣದ ಬಗ್ಗೆ ಮಾತಾಡ್ತಾ ಇದೀವಿ, ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೀವಿ. ರಾಜಕೀಯ ಅದು ದೊಡ್ಡ ವಿಷಯ, ಅದು ಬೇರೆ ವಿಷಯ. ನೀವು ಅನ್ಕೊಂಡಷ್ಟು ಚಿಕ್ಕ ವಿಷಯ ಅಲ್ಲ, ಅದು ತುಂಬಾ ಆಳವಾದ ವಿಷಯ. ರೈತನ ಸಮಸ್ಯೆ ಬರೀ ನೀರು ಮಾತ್ರ ಅಲ್ಲ, ಬಹಳಷ್ಟು ಸಮಸ್ಯೆಗಳಿದೆ, ತುಂಬಾ ಗಂಭೀರವಾಗಿ ಮಾತಾಡಬೇಕು. ಈ ತರದ ಕಾರ್ಯಕ್ರಮಗಳಲ್ಲಿ ಸುಮ್ಸುಮ್ನೆ ಬಾಯಿ ಬಂದ ಪ್ರಶ್ನೆ ಕೇಳಿ ನನ್ನನ್ನು ಹೇಳಿಬೇಡಿ. ಇದನ್ನ ರಿಲೇ ಮಾಡಬೇಕು. ಏನ್ ಸಿಗುತ್ತೆ ನಿಮ್ಗೆ ಇದರಲ್ಲಿ? ಮಾತಾಡ್ತಾ ಇದೆ, ಜನರು ಆಗ್ಲೇ ಕೋಪದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಸಿನಿಮಾ ನಟನಿಂದ ಇದರ ಬಗ್ಗೆ ಏನೋ ಕೇಳಿಕೊಂಡು ಇದ್ ಯಾಕೆ ಬರುತ್ತೆ ನಿಮ್ಗೆ ಈ ಕೆಟ್ಟ ಬುದ್ಧಿ? ಇದಲ್ಲ ಸಮಯ, ಇದಲ್ಲ ಅಲ್ವೇ ನೀವು ಅಲ್ಲ ಇದಲ್ಲ ಅಲ್ವೇ ಸಮಯ. ದಯವಿಟ್ಟು ನೀವು ಜವಾಬ್ದಾರಿಯಿಂದ ಇರಬೇಕು. ಇದನ್ನ ನೀವು ರೆಕಾರ್ಡ್ ಮಾಡಿ ಹೇಳಬೇಕು ಜನಕ್ಕೆ. ನಿಮ್ಗೆ ಯಾಕೆ ಆ ಜವಾಬ್ದಾರಿಗಳಿಲ್ಲ? ಬಾಯಿಗೆ ಬಂದಂಗೆ ಯಾಕೆ ಹೇಳ್ತೀರಿ? ಯಾವ ಸಂದರ್ಭದಲ್ಲಿ ಯಾವ ಪ್ರಶ್ನೆ ಕೇಳಬೇಕು ಅನ್ನೋ ಒಂದು ಬೇಸಿಕ್ ತಾಳ್ಮೆ ಇಲ್ದಿದ್ರೆ ತಪ್ಪಲ್ವಾ ಮೇಡಮ್? ನಾನೇನ್ ಪಾಪ ಮಾಡಿದ್ದೀನಿ ನಿಮಗೆ? ಅಲ್ಲ ಯಾಕೆ ಹೇಳಿದ್ದೀರಿ ಅನ್ನೋ ಸಲಗೆ? ಯಾಕೆ ಉದ್ದೇಶ ಅಲ್ದಿದ್ರೆ ಯಾಕೆ ಆ ಪ್ರಶ್ನೆ ಯಾಕೆ ಬಂತು ಇದೊಳ್ಳೆ ರಾಮಾಯಣದ ಮೀಟಿಂಗ್ ನಲ್ಲಿ? ನಾನು ಕೇಳ್ತಿರೋದಷ್ಟೇ. ನಿಮಗೆ ಯಾಕೆ ಬೇಕು? ಯಾಕೆ ಇಲ್ಲಿರುವಂತ ನಟರು ಅಲ್ಲಿರುವ ನಟರು ಯಾಕೆ ಬೇಕು ನಿಮಗೆ? ಎಲ್ಲರೂ ನಟರೇ, ಎಲ್ಲರೂ ಮನುಷ್ಯರೇ, ಸಮಸ್ಯೆ ಬೇರೆ ಇದೆ, ನಮ್ಮೆಲ್ರಿಗೂ ಗೊತ್ತದು. ಯಾವ ಚಾನಲ್ ಇದು? ನೆವರ್ ಕಮ್ ಟು ಮೀ ಅಗೈನ್. ಕಾಂಟ್ರವರ್ಸಿ ಬೇಕಾದ್ರೆ ಕಾಂಟ್ರವರ್ಸಿ ಆಗ್ತದೆ. ಹೇಳ ನಿಮ್ ಕಾಂಟ್ರವರ್ಸಿಗಳ ಬಗ್ಗೆ. ನಾನು ಉದ್ದೇಶ ಇಲ್ಲದ ಯಾಕೆ ಬರುತ್ತೆ ಆ ಪ್ರಶ್ನೆ? ಜವಾಬ್ದಾರಿ ನಮ್ ಜವಾಬ್ದಾರಿ ಬಗ್ಗೆ ನೀವು ಮಾಡೋದು. ನಿಮ್ ಜವಾಬ್ದಾರಿ ಬಗ್ಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವಾಗ ಕೇಳಬೇಕು ಅವಾಗ ಕೇಳಿದ ಪ್ರಶ್ನೆ. ಯಾವಾಗ ಕೇಳಬೇಕು ಅವಾಗ ಕೇಳಿದ ಅದೇ ಉತ್ತರ ಕೊಟ್ಟಿದ್ದೆ ನಾನು ನಿಮಗೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು.